ಯಾರ್ರಿ ಬಿಜೆಪಿ ಬಿ ಟೀಮು? ಈ ದೇವೇಗೌಡರನ್ನ ಸೋಲಿಸಿದವ್ರು ಇವತ್ತು ಕಾಂಗ್ರೆಸ್ನವ್ರು ಅಲ್ವೇನ್ರಿ? ಬಿಜೆಪಿ ಅವರು ನಾವು ಅವ್ರ ಜೊತೆಗೆ ಸಂಬಂಧ ಇಟ್ಕೊಂಡು ಮುಂಡೇವ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ದೇವೇಗೌಡರನ್ನ ಇಳಿಸಿದ್ದು ಯಾರು ಪ್ರಧಾನಮಂತ್ರಿ ಪದವಿಯಿಂದ? ಸೀತಾರಾಮ ಕೇಸರಿ ಕಾಂಗ್ರೆಸ್ ಅಲ್ವಾ? ವಾಜಪೇಯಿ ಅವತ್ತು ಬಂದಿದ್ದಕ್ಕೆ ಕಾರಣ ಕಾಂಗ್ರೆಸ್ ಅಲ್ವಾ? ಇವತ್ತು ಯಡಿಯೂರಪ್ಪ ಬರ್ಬೇಕಾದ್ರೆ ಕಾರಣ ಕಾಂಗ್ರೆಸ್ ಅಲ್ವಾ? ಒಪ್ಕೊಂಡ್ರಪ್ಪ ಸತ್ಯನ ಜನರ ಎದುರಿಗೆ ನೀವು. ಯಾಕಂದರೆ ನಾನು ಅಲ್ಲಿದ್ದೆ, ನೋಡ್ತಾ ಇದ್ದೆ. ಮಧುಗಿರಿ ಬಹಿರಂಗ ಸಭೆಯಲ್ಲಿ ಗೌಡ್ರಿಗೆ ಹೇಳೋದೆ ನಾನು, ಗೌಡ್ರೇ ನಿಮಗೆ ವಿಷ ಆಗ್ತಾ ಇದ್ದಾರೆ ಇವರು ಸೋಲಿಸ್ತಾರೆ. ಅರ್ಧ ಸಭೆಯಿಂದಲೇ ನಾನು ಎದ್ದು ಬಂದೆ ಮಧುಗಿರಿಯಲ್ಲಿ. ಇವತ್ತು ಆ ಜನ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಮಧುಗಿರಿ ಕಾಂಗ್ರೆಸ್ ನಾಯಕರಿಗೂ ಹೇಳ್ತೀನಿಯಪ್ಪ, ಒಳ್ಳೆ ಕಾಲ ಬರ್ಬೇಕಾದ್ರೆ ದಯವಿಟ್ಟು ಒಳ್ಳೆ ಜನರ ಜೊತೆಗೆ ಬನ್ನಿ, ಒಳ್ಳೆ ಜೊತೆಗೆ ಬನ್ನಿ. ಬಸವಣ್ಣ ಹೇಳ್ತಾನೆ, ಸಾರ ಸಜ್ಜನರ ಸಂಘ ಮಾಡುವುದು ದುರದುರ್ಜನರ ಸಂಘ ಬೇಡವಯ್ಯ. ಹಾವು ಹಾವಾದರೇನು ವಿಷ ಬಂದೇ, ಅಂಥವರ ಸಂಘ ಬೇಡವಯ್ಯ. ಅಂತರಂಗ ಶುದ್ಧಿವಿಲ್ಲದವರ ಸಂಘ ಸಿಂಗಿ ಕಾಳ ಕೂಟ ವಿಷವೂ ಕೂಡಲ ಸಂಗಮದೇವ ಭಕ್ತ ಭಂಡಾರಿ ಬಸವಣ್ಣ ಸಾರ ಹೇಳಿದ್ದಾರೆ. ಆದ್ದರಿಂದ ನಾನು ಹೆಚ್ಚಿನ ಸಮಯ ತಗೊಳ್ಳಲ್ಲ. ನಿಮಗೆ ಜನ ಇವತ್ತು ನಾನು ನೆನೆ ಶ್ರೀನಿವಾಸಪುರದಲ್ಲಿ ಏನೋ ಒಂದು 25-30 ಸಾವಿರ ಜನ ನಮ್ಮ ಚರ್ಮ ತೆಗೆದು ನಿಮ್ಮ ಪಾದೋದಿಕೆ ಮಾಡಿಕೊಟ್ರು ನಿಮ್ಮ ಋಣ ತೀರಿಸೋಕ್ಕಾಗಲ್ಲ. ನಾವು ಇವತ್ತು ನಮ್ಮನ್ನು ಕೈ ಬಿಡಬೇಡಿ, ನಮ್ಮ ಕೈ ಹಿಡೀರಿ ನಿಮ್ಮ ಕಲ್ಯಾಣಕ್ಕಾಗಿ. ಕರ್ನಾಟಕ ನಾಡು ಬರದಲ್ಲ, 3-4 ಲಕ್ಷ ಕೋಟಿ ರೂಪಾಯಿ ವರಮಾನ ತರ್ಬೋದು. ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಆಗಿ ನನಗೆ ಗೊತ್ತಿದೆ ಹಣಕಾಸಿನ ಪರಿಸ್ಥಿತಿ ಏನು ಅಂತ. ಬೆಳ್ಳಿ ಚಿನ್ನವನ್ನು ಅಳದು ಮಾಡಿದಂಥ ನಾಡು ನನ್ನ ನಾಡು ಕರ್ನಾಟಕ. ಈ ನಾಡು ಪಾಪಿಗಳ ಕೈಗೆ ಮತ್ತೆ ಹೋಗಬಾರ್ದು, ಸಜ್ಜನರ ಕೈಗೆ ಬರಬೇಕು. ಶ್ರೀಮಾನ್ ಕುಮಾರಸ್ವಾಮಿ ಅವರು ಕೂತರೆ 5 ವರ್ಷ ಆದಮೇಲೆ 5 ವರ್ಷ ಕೊಡಿ ಸಾಕು ನಮಗೆ.